ಏನು ಮಾಡ್ಕೊಂಡಿದ್ದಾರೆ ಆಲಿಬಾಬಾ 45 ಬಂಗಲೋ ಅಂತ ಆಲಿಬಾಬಾ 40 ಚೋರ್ ಅಂತ ಹೇಳ್ಬಿಟ್ಟು ಹೇಳಿ ಇವರು ಐ ಡಾಟ್ ಎನ್ ಡಾಟ್ ಐ ಡಾಟ್ ಡಿ ಡಾಟ್ ಐ ಡಾಟ್ ಎ ಡಾಟ್ ಅಂತ ಹೇಳ್ಬಿಟ್ಟು ಏನು ಮಾಡ್ಕೊಂಡಿದ್ದಾರೆ ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಂಡಿಯನ್ ಮುಜಾಹಿದ್ ಉಗ್ರ ಸಂಘಟನೆ ಎಸ್ ಟಿ ಪಿ ಈ ಥರ ಏನೇನು ಸಂಘಟನೆಗಳನ್ನು ಮಾಡ್ಕೊಂಡಾಗ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಇವರು ಮಾಡ್ಕೊಂಡಾಗ ಇಂಡಿಯಾ ಅಂತ ಹೇಳ್ಬಿಟ್ಟು ಹೇಳಿ ಅದರಲ್ಲಿ ಸೇರಿಸಿರ್ತಕ್ಕಂಥವ್ದು ಅದರಲ್ಲಿ ಇವರು ಇವರೇನು ಇವತ್ತು ನಾವು ವೆಸ್ಟ್ ಬೆಂಗಾಲ್ಗೆ ಹೋಗ್ಬೋದು ಬೇರೆ ಬೇರೆ ಬಿಹಾರ್ಗೆ ಹೋಗ್ಬೋದು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಇವರು ಅಧಿಕಾರ ದಾಹಕ್ಕೋಸ್ಕರ ಇವರು ಮುಖ್ಯಮಂತ್ರಿಗಳಾಗೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳಾಗೋದಕ್ಕೆ ಅದಕ್ಕೆಲ್ಲ ಯಾವ ರೀತಿ ಯಾವ ರೀತಿ ಅಮಾಯಕರ ದಲಿತರ ಕೊಲೆಗಳನ್ನು ಮಾಡಿ ಇವತ್ತು ಯಾವ ರೀತಿ ಅಧಿಕಾರಕ್ಕೆ ಬಂದಿದ್ದಾರೆ ಇದನ್ನೆಲ್ಲ ನಾವು ನೋಡಿದಾಗ ನಿಜಕ್ಕೂ ಇವರು ಈ ದೇಶಕ್ಕೆ ಈ 40 ಜನದ ತಂಡ ಆಲಿಬಾಬಾ 45 ದೊಂಗಲು ಅಂತ ಹೇಳ್ತಾರೆ ಈ ತಂಡ ಮಾರ್ಗ ಅದಕ್ಕೋಸ್ಕರ ಇವರು ಇಂಡಿಯಾ ಅಂತ ಹೇಳ್ಬಿಟ್ಟು ಹೇಳಿ ಸೇರಿಸ್ಕೊಂಡ್ಮೇಲೆ ಸೇರಿಸ್ಕೊಂಡಿದ್ದ ತಕ್ಷಣವೇ ಇವ್ರದ್ದು ಚಲನವಲನಗಳು ಇವ್ರ ಆಕ್ಟಿವಿಟೀಸ್ ಅದೆಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಏನು ತಿಳ್ಕೊಂಡ್ರೆ ಅವರು ಅವರಷ್ಟು ದಡ್ರೆ ಯಾರೂ ಇಲ್ಲ ಈ ದೇಶಕ್ಕೆ ಜನಕ್ಕೆ ಗೊತ್ತು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನೇತೃತ್ವದಲ್ಲಿ ಯಾವ ರೀತಿ ದೇಶದ ಪರವಾಗಿ ದೇಶದ ಐಕ್ಯತೆ ಭದ್ರತೆ ಮತ್ತು ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಅಂತೇಳಿ ತನ್ವೀರ್ ಸೇಠ್ ಅಂತ ಹಿರಿಯರು ಇವತ್ತು ಸ್ವತಂತ್ರ ಹೋರಾಟ ಮಾಡಿರ್ತಕ್ಕಂಥವ್ರು ಸ್ವತಂತ್ರಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಟ ಮಾಡಿ ಕೇಸುಗಳು ಹಾಕಿಸ್ಕೊಂಡಿರ್ತಕ್ಕಂಥವ್ರು ಅವ್ರ ಮೇಲೆ ಇರ್ತಕ್ಕಂಥ ಕೇಸುಗಳು ಇವತ್ತು 60 ವರ್ಷ 70 ವರ್ಷ 75 ವರ್ಷ 80 ವರ್ಷ ಆದ್ರೂ ಅಂಥವ್ರ ಮೇಲೆ ಇರ್ತಕ್ಕಂಥ ಏನು ಕೇಸುಗಳಿತ್ತು ಅದನ್ನು ವಾಪಸ್ ತಗೊಂಡಿಲ್ಲ ಇನ್ನು ಅಂಥ ಸಂದರ್ಭದಲ್ಲಿ ಯಾರು ಈ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಇದು ಮಾಡಿ ನಮ್ಮಲ್ಲಿ ಪ್ರಚೋದನಕಾರಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ರು ಹುಬ್ಳಿ ಇದಿರ್ಬೋದು ಮತ್ತು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಪೋಲ್ ಸ್ಟೇಷನ್ನು ಮತ್ತು ಪೊಲೀಸರ ಜೀಪ್ಗಳಿಗೆ ಬೆಂಕಿ ಇಕ್ಕಂಥವ್ರು ಇರ್ಬೋದು ಇಂಥವ್ರದ್ದು ಕೇಸುಗಳು ವಾಪಸ್ ತಗೊಂತಾ ಇದ್ದಾರೆ ಅಂದರೆ ಇವ್ರು ನಿಜಕ್ಕೂ ಉಗ್ರಗಾಮಿ ಸಂಘಟನೆ ಮುಖ್ಯಸ್ಥ ತನ್ವೀರ್ ಸೇಠ್ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅದಕ್ಕೋಸ್ಕರನೇ ಆ ಮುಖಂಡನ್ನ ಅವ್ರದ್ದೇ ಸಂಘಟನೆಯವರು ಅವ್ರನ್ನ ಕೊಲೆ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದ್ರು ಅದಕ್ಕೋಸ್ಕರ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವ್ರ ಕೇಸುಗಳೆಲ್ಲ ವಾಪಸ್ ತೆಗಿಸ್ಲಿ ಅಂತ ಹೇಳ್ಬಿಟ್ರೆ ನನ್ನನ್ನು ಬಿಟ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ತಿಳ್ಕೊಂಡಿರ್ಬೋದು ಅದಕ್ಕೋಸ್ಕರ ತನ್ವೀರ್ ಸೇಠ್ ಅವರೇ ನೀವು ಜೀವನ ಮಾಡ್ತಾ ಇರ್ತಕ್ಕಂಥವ್ದು ನೀವು ಭಾರತ ದೇಶದಲ್ಲಿ ಭಾರತ ದೇಶದ ವಿರೋಧಿಗಳು ಯಾರೇ ಇದ್ರೂ ದೇಶ ವಿರೋಧಿಗಳು ಯಾರೇ ಇದ್ರೂ ಅಂಥವ್ರ ಮೇಲೆ ಕೇಸುಗಳನ್ನು ವಾಪಸ್ ತೆಗಿಸ್ರಿ ಅಂತ ಇರ್ತಕ್ಕಂಥ ನಿಮಗೆ ನಿಜಕ್ಕೂ ನಾಚಿಕೆ ಆಗಬೇಕು.